ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ಹೌದು, ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತೀವಿ. ಪ್ರತಿದಿನ ರಾತ್ರಿ 9:00 ಎಲ್ಲರೂ ಕೂಡ ಟಿವಿ ಮುಂದೆ ಕೂರ್ತಿರ್ತೀವಿ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಅತಿ ಹೆಚ್ಚು ಅಂಕ ಯಾರಿಗೆ ಬಂದಿರಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೌದು ಹೇಳ್ತೀನಿ. ಅತಿ ಹೆಚ್ಚು ಮತಗಳಂದರೆ ಮನೆಯಲ್ಲಿ ಉಳಿಬೇಕು ಅವರು ಅಂತ ಹೆಚ್ಚಿನ ಮತ ಬಂದಿರುವಂಥದ್ದು ಭವ್ಯ ಗೌಡ, ಹಾಗೆ ಚೈತ್ರಾ ಕುಂದಾಪುರ, ಜೊತೆಗೆ ಗೌತಮಿ ಅವರಿಗೆ. ಈ ಮೂರು ಮಂದಿಗೆ ಹೆಚ್ಚಿನ ಮತ ಬಂದಿದೆ. ಇವರು ಮನೆಯಿಂದ ಆಚೆ ಹೋಗೋದು ಒಂದಿಷ್ಟು ಕಷ್ಟ ಇದೆ, ಮನೆಯಿಂದ ಆಚೆ ಹೋಗಲ್ಲ ಅನ್ನುವಂಥದ್ದು, ಜನ ಇವರನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಇನ್ನೂ ಕೂಡ ಕೆಲವೊಂದು ವಿಚಾರಗಳು ಸುದ್ದಿಯಲ್ಲಿದೆ. ಅಂದರೆ ಕಿಚ್ಚ ಸುದೀಪ್ ಅವರು ಪಂಚಾಯಿತಿ ನಡೆಸ್ತಾರೆ, ಅದರಲ್ಲಿ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಬಂದಾಗ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗ್ಲೂ ಕೂಡ ಕ್ಲಾಸ್ ತಗೊಳ್ತಾರೆ ಅಂತಾನು ಹೇಳಲಾಗ್ತಾ ಇದೆ. ಯಾಕಂತ ಅಂದ್ರೆ ಈ ಹಿಂದೆ ಬಿಗ್ ಬಾಸ್ಗೆನೆ ಅವರು ಎದುರು ಮಾತನಾಡಿದ್ರು, ಯಾರೋ ಲಾರ್ಡ್ ಜಗದೀಶ್ ಅವರು. ಮನೆಯಲ್ಲಿ ಒಂದಿಷ್ಟು ಅಸಭ್ಯವಾಗಿ ಅಥವಾ ಒಂದು ಅವರ ವರ್ತನೆ ತುಂಬಾನೇ ವಿಭಿನ್ನವಾಗಿತ್ತು. ಮೊದಲ ದಿನ ಹೇಗಿದ್ರು ಆ ರೀತಿಯಾದಂತಹ ವರ್ತನೆ ಇರಲಿಲ್ಲ, ಅದಾದ ಮೇಲೆ ಚೇಂಜ್ ಆದ್ರು. ವಾಪಸ್ ಅವರು ಬದಲಾಗಿದ್ದಾರೆ ಅಂತ ಒಂದು ಅಂದುಕೊಂಡಿರ್ಬೇಕಾದ್ರೆ ವಾಪಸ್ ಅವರು ಬಿಗ್ ಬಾಸ್ಗೆ ಹೇಳಿದ್ರು, ನಾನು ಮನೆಯಿಂದ ಆಚೆ ಹೋಗ್ತೀನಿ, ನಾನು ಇಲ್ಲೇ ಕೂತಿರ್ತೀನಿ, ನೀವು ನನ್ನನ್ನು ಆಚೆ ಕಳಿಸಿ, ನಾನು ಹೋಗ್ತೀನಿ, ಇಲ್ಲಿ ಇರೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ನುವಂತಹ ಮಾತುಗಳನ್ನು ಕೂಡ ಲಾರ್ಡ್ ಜಗದೀಶ್ ಅವರು ಹೇಳಿದ್ರು ಅನ್ನುವಂಥದ್ದು. ಬಿಗ್ ಬಾಸ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಡಿಸಿ. ನಾನು ಇಲ್ಲಿ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಐ ವಾಂಟ್ ಟು ಕ್ವಿಟ್ ಫ್ರಮ್ ಹಿಯರ್. ನನ್ನ ಮನ್ಸು ಮಾಡಿ ಈಗ ನಾನು ಹೆಲಿಕಾಪ್ಟರ್ ಉಡ ತರಿಸ್ತೀನಿ, ನನಗೆ ಕೆಪಾಸಿಟಿ ಇದೆ. ಅದಾದ ಮೇಲೆ ಬದಲಾದ್ರು ಈ ತರ ಅವರು ಅವರ ವ್ಯಕ್ತಿತ್ವದಲ್ಲಿ ತುಂಬಾ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ಕಾಣ್ತಾ ಇರ್ಬೋದು. ಇನ್ನು ಇವೆಲ್ಲ ಒಂದು ವಿಚಾರ ಆದ್ರೆ ಮಹಿಳಾ ಆಯೋಗಕ್ಕೆ ಕ್ಷಿತಾ ಸಿಂಗ್ ಅನ್ನುವಂಥ ಅವರು ಒಬ್ರು ದೂರನ್ನ ನೀಡಿದ್ದಾರೆ. ಕಾರಣ ಏನಂತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಚಟುವಟಿಕೆಗಳು ಇಷ್ಟ ಆಗ್ತಾ ಇಲ್ಲ. ಅಂದ್ರೆ ಒಂದು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ನರಕದವರಿಗೆ ಏನು ಕೂಡ ಶೌಚಾಲಯದ ವ್ಯವಸ್ಥೆ ಒಂದು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಯಾಕೆ ಈ ತರದ ಶೋ ಮಾಡಬೇಕು, ಈ ತರದ ಕಾರ್ಯಕ್ರಮದಿಂದ ಏನು ಉಪಯೋಗ ಇದೆ, ಮನೆಯಲ್ಲಿ ನರಕದಲ್ಲಿ ಹಾಕುವಂತಹ ಒಂದು ಜವಾಬ್ದಾರಿ ಒಂದು ಕಲರ್ಸ್ ತಗೊಳ್ತಾ ಇದೆ ಅಂತ ಅಂದ್ರೆ ಜನರನ್ನ ನೋಡ್ಕೊಳ್ಳುವಂತಹ ರೀತಿ ತುಂಬಾನೇ ಬದಲಾಗಿದೆ. ಹಾಗೆ ಅಲ್ಲಿ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಟಾಸ್ಕ್ಗಳ ವಿಚಾರದಲ್ಲಿ ಇರ್ಬೋದು, ಎಲ್ಲರೂ ಕೂಡ ತುಂಬಾನೇ ಮೃಗೀಯವಾಗಿ ವರ್ತಿಸ್ತಾ ಇದ್ದಾರೆ. ಒಬ್ಬರ ಮೈ ಮೇಲೆ ಇನ್ನೊಬ್ರು ಒಂದು ಏನು ತುಂಬಾನೇ ಟಚ್ ಮಾಡ್ತಾ, ಜೊತೆಗೆ ಅಲ್ಲಿ ಆಟಗಳಲ್ಲಿ ತುಂಬಾನೇ ಒಂದು ಕೋಪದಿಂದ ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ಇದರಿಂದಾಗಿ ಒಂದು ಸಾಕಷ್ಟು ಜನರಿಗೆ ಒಂದು ಇಬ್ಬರಿಗೆ ಒಂದು ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು ಅನ್ನುವಂಥದ್ದು. ಇನ್ನು ಪ್ರತಿಯೊಂದಕ್ಕೂ ಕೂಡ ನರಕದ ಮನೆಯಿಂದ ಸ್ವರ್ಗದ ಮನೆಗೇನೆ ಹೋಗ್ಬೇಕು, ಶೌಚಾಲಯಕ್ಕೆ ಶೌಚಾಲಯದ ವ್ಯವಸ್ಥೆಯಿಂದ ಅನ್ನುವಂಥದ್ದು. ಇದರಿಂದಾಗಿ ಅವರು ಒಂದು ಕೀಗೋಸ್ಕರ ಅಲ್ಲಿ ಕೇಳ್ಕೋಬೇಕಾಗುತ್ತೆ. ಮನುಷ್ಯರಿಗೆ ಈ ತರದ ಸಮಸ್ಯೆ ಬಂದ್ರೆ ನೋಡೋದಕ್ಕೆ ಆಗಲ್ಲ ಅಂತ ಒಂದಿಷ್ಟು ಮಾತುಗಳ ಕೇಳಿ ಬರ್ತಾ ಇದೆ. ನರಕದಲ್ಲಿ ಈ ತರದ ಅವ್ಯವಸ್ಥೆಯನ್ನ ನೋಡಿದಾಗ ತುಂಬಾನೇ ತಪ್ಪು. ಕಲರ್ಸ್ ಕನ್ನಡದವರು ಚಾನೆಲ್ನಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಮಾಡಬಾರ್ದು, ಅವರನ್ನ ಮನುಷ್ಯರನ್ನ ಅಲ್ಲಿ ನರಕದಲ್ಲಿ ಇರುವ ತರ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಅಲ್ಲಿ ಬದುಕೋದು ತುಂಬಾನೇ ಕಷ್ಟ. ಮತ್ತೆ ಜೈಲು ಅಂದ ತಕ್ಷಣ ಜೈಲನ್ನ ಈ ರೀತಿಯಾಗಿ ಸೃಷ್ಟಿ ಮಾಡಿ ಅಲ್ಲಿರುವಂತಹ ಸ್ಪರ್ಧಿಗಳ ಮೇಲೆ ಈ ರೀತಿಯಾದಂತಹ ಒಂದು ಅವರಿಗೆ ನೋವು ತರಿಸುವಂಥದ್ದಿರ್ಬೋದು ಅಥವಾ ಅವರ ಮಾನಸಿಕವಾಗಿ ಕುಗ್ಗೋದಿರ್ಬೋದು, ಜೈಲಿನ ವ್ಯವಸ್ಥೆಯನ್ನ ರಿಯಾಲಿಟಿ ಶೋ ನಲ್ಲಿ ಮಾಡಿರುವಂಥದ್ದು ತುಂಬಾನೇ ಅಕ್ಷಮ್ಯ ತಪ್ಪು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿರುವಂಥದ್ದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಅವರ ಒಂದು ಹೇಳಿರುವಂತಹ ವಿಡಿಯೋಗಳನ್ನ ನೋಡಿದ್ರೆ ನಿಮಗೂ ಕೂಡ ಇದರ ವಿಚಾರ ನಿಮಗೆ ತಿಳಿಯುತ್ತೆ ಅನ್ನುವಂಥದ್ದು. ಇದೊಂದು ಪಾರ್ಟ್ ಆದ್ರೆ ಇನ್ನೂ ಕೂಡ ಒಂದು ವಿಚಾರ ಸುದ್ದಿಯಲ್ಲಿದೆ. ಚೈತ್ರಾ ಕುಂದಾಪುರ ಅವರನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಮನೆಯಿಂದ ಹೊರಗಡೆ ಕರೆದುಕೊಂಡು ಬರಬೇಕು ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಕಾರಣ ಏನಪ್ಪ ಅಂತಂದ್ರೆ ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ಅವರು ಸಾಕಷ್ಟು ಹಿಂದುತ್ವದ ಬಗ್ಗೆ ಮಾತನಾಡಿದ್ರು, ಹೋರಾಟವನ್ನ
ನಡೆಸಿದ್ರು. ಅಂತಹ ವ್ಯಕ್ತಿನ, ಅಂತಹ ಹುಡುಗಿಯನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಸಬಾರ್ದಿತ್ತು ಅಂತಾನು ಕೂಡ ಕೆಲವೊಬ್ರು ಮಾತನಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕರೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಅವರು ಜೈಲು ಅನುಭವವನ್ನ ಏನು ಅನುಭವಿಸಿದ್ರು, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇ ನರಕದಲ್ಲೇ ಇದ್ದಾರೆ, ಜೊತೆಗೆ ಜೈಲಲ್ಲಿ ಕೂಡ ಕಷ್ಟಗಳನ್ನು ಅನುಭವಿಸಿದ್ರು. ಇವರ ಮೇಲೆ 11 ಪ್ರಕರಣ ದಾಖಲಾಗಿದೆ. ಆದರೆ ಇಷ್ಟೆಲ್ಲ ಪ್ರಕರಣ ಇರಬೇಕಾದ್ರೆ ಯಾಕೆ ಅವರನ್ನು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಮನೆಗೆ ಕರೆದುಕೊಂಡು ಹೋದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೆಟ್ಟಿಲೇ ಇರ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಒಬ್ರು. ಒಬ್ರು ಹೈಕೋರ್ಟ್ನ ಮೆಟ್ಟಿಲೇ ಇರ್ತೇವೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು. ಹಾಗೆ ಆ ಲಾಯರ್ ಸಿಕ್ಕಾಪಟ್ಟೆ ಇವರು ಚೈತ್ರ ಕುಂದಾಪುರ ಅವರ ಬಗ್ಗೆ ಮಾತನಾಡಿದ್ದಾರೆ. ಇಷ್ಟೆಲ್ಲ ಪ್ರಕರಣಗಳು ಇದ್ರೂ ಕೂಡ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆದುಕೊಂಡು ಹೋಗಬಾರ್ದಿತ್ತು, ಅವರನ್ನ ಆದಷ್ಟು ಬೇಗ ಮನೆಯಿಂದ ಹೊರಗೆ ಕಳಿಸಿಕೊಂಡು ಬನ್ನಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಲಾಯರ್ ಕೂಡ ಆ ವಿಚಾರವನ್ನ ಹೇಳಿರುವಂಥದ್ದು ಅನ್ನುವಂಥದ್ದು. ಹೀಗಾಗಿ ಚೈತ್ರ ಕುಂದಾಪುರ ಅವರ ಬಗ್ಗೆ ತುಂಬಾ ಈ ಹಿಂದೆ ನೆಗೆಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರುವಂಥದ್ದು ಒಂದಿಷ್ಟು ಜನರ ಕೆಂಗಣಿಗೆ ಕೂಡ ಗುರಿಯಾಗಿರುವಂಥದ್ದು ಅನ್ನುವಂಥದ್ದು. ಹಾಗೆ ನಿನ್ನೆ ಸಂಚಿಕೆಯಲ್ಲಿ ಒಂದಿಷ್ಟು ಅತ್ರು ಕೂಡ ಅವರು, ಯಾಕಂತ ಹೇಳಿದ್ರೆ ಈ ಹಿಂದೆ ನವರಾತ್ರಿ ಟೈಮ್ನಲ್ಲಿ ಅವರು ಒಂದು ಜೈಲಿನಲ್ಲಿದ್ದರು. ಅಂದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ನವರಾತ್ರಿಯ ಮೊದಲನೇ ದಿನ ಅವರು ಜೈಲಿನಲ್ಲಿ ಊಟ ಮಾಡ್ತಾ ಇದ್ದ ಒಂದು ಕ್ಷಣವನ್ನು ನೆನೆಸಿಕೊಂಡು ಅವರು ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರನ್ನು ಕೂಡ ಹಾಕಿದ್ರು ಅನ್ನುವಂಥದ್ದು. ಸೊ ಹೀಗಾಗಿ ಬಿಗ್ ಬಾಸ್ ಮನೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಾ ಇದೆ. ಒಂದಿಷ್ಟು ಜನ ಬಿಗ್ ಬಾಸ್ ಅಲ್ಲಿ ಇರುವವರನ್ನ ಹೊಗಳ್ತಾ ಇದ್ದಾರೆ, ಇನ್ನೂ ಕೆಲವೊಬ್ಬರನ್ನ ತುಂಬಾ ನೆಗೆಟಿವ್ ಆಗಿ ಕೆಲವೊಬ್ಬರ ಬಗ್ಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ.